ಇದು ಹಂಪಿ, ಇದು ಕಿಷ್ಕಿಂಧೆ. ಇಲ್ಲಿಯ ಕಲ್ಲುಗಳು ಕೂಡ ಶಿಲ್ಪಕಲೆ. ಇಲ್ಲಿರ್ತಕ್ಕಂಥ ಒಂದೊಂದು ಚಿಕ್ಕ ಚಿಕ್ಕ ವಸ್ತುಗಳು ಕೂಡ ಐತಿಹ್ಯವನ್ನು ಪಡೆದುಕೊಂಡಿರುವಂಥದ್ದು. ಇಂತಹ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಚುನಾವಣೆಯ ಜನ ಮತ ಯಾತ್ರೆ ಕಾರ್ಯಕ್ರಮ ಇರುವಂಥದ್ದು. ಸಾಕಷ್ಟು ಜನರನ್ನು ಮಾತನಾಡಿಸೋದಿದೆ, ಮಾತನಾಡಿಸೋಣ. ಅವರ ಮನಸ್ಸಿನಲ್ಲಿ ಚುನಾವಣೆಯ ಬಗ್ಗೆ ಏನಿದೆ ಕೇಳ್ತಾ ಹೋಗೋಣ. ವೀಕ್ಷಕರೇ, ಅಯೋಧ್ಯ, ಅಯೋಧ್ಯ ಅಂದ ತಕ್ಷಣ ಏನು ನೆನಪಾಗುತ್ತೆ? ಉತ್ತರ ಪ್ರದೇಶ, ಭವ್ಯವಾದಂಥ ರಾಮ ಮಂದಿರ, ರಾಮ ಪ್ರತಿಷ್ಠಾಪನೆ, ಈ ಎಲ್ಲ ವಿಚಾರಗಳು ನೆನಪಾಗುತ್ತೆ. ಆದರೆ ಬಹುತೇಕರಿಗೆ ಗೊತ್ತಿಲ್ಲ, ನಮ್ಮಲ್ಲೇ ಕರ್ನಾಟಕದಲ್ಲೇ ಕೂಡ ಒಂದು ಅಯೋಧ್ಯೆ ಇರುವಂಥದ್ದು. ಈ ಅಯೋಧ್ಯೆ ಬೇರೆ ಎಲ್ಲೂ ಇಲ್ಲ, ಈ ಅಯೋಧ್ಯೆ ಇರುವಂಥದ್ದು ಕಿಷ್ಕಿಂಧ ರಾಜ್ಯದಲ್ಲಿ. ಸುಗ್ರೀವನ ಕಿಷ್ಕಿಂಧ ರಾಜ್ಯದಲ್ಲಿ ಇಂಥ ಒಂದು ಅಯೋಧ್ಯೆ ಅಂತಕ್ಕಂಥ ಪುಟ್ಟದಾಗಿರ್ತಕ್ಕಂಥ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿದ್ದೀವಿ. ಇಲ್ಲೂ ಕೂಡ ರಾಮನ ದೇವಸ್ಥಾನ ಇದೆ, ಆದರೆ ಪುಟ್ಟದಾಗಿರ್ತಕ್ಕಂಥ ರಾಮನ ದೇವಸ್ಥಾನ ಇರುವಂಥದ್ದು. ವಿಶೇಷ ಅಂದರೆ ಆ ರಾಮ ಮಾತ್ರ ಇಲ್ಲ, ಇಲ್ಲಿ ರಾಮನ ಜೊತೆಗೆ ಇನ್ನೂ ಕೆಲ ವಿಶೇಷತೆಗಳು ಇರುವಂಥದ್ದು, ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಪುಟ್ಟದಾಗಿರ್ತಕ್ಕಂಥ ರಾಮನ ಮಂದಿರದಲ್ಲಿ. ಕರ್ನಾಟಕದ ಅಯೋಧ್ಯೆ, ಈ ಅಯೋಧ್ಯೆ ಎಂಬ ಪುಟ್ಟ ಗ್ರಾಮದಲ್ಲಿರ್ತಕ್ಕಂಥ ಶ್ರೀರಾಮನ ಪುಟ್ಟ ದೇವಸ್ಥಾನದಲ್ಲಿ ನಾವಿದ್ದೀವಿ. ಈ ಶ್ರೀರಾಮ ದೇವಸ್ಥಾನ ಚಿಕ್ಕದಾಗಿದ್ದರೂ ಕೂಡ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ದೇವರ ಮೂರ್ತಿಗಳು ಕೂಡ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಕಥೆಯನ್ನು ಹೇಳ್ತವೆ. ಮೊದಲಿಗೆ ನಾವು ಗಮನಿಸಬಹುದಾಗಿದೆ ಶಿವಲಿಂಗ. ಸಾಕಷ್ಟು ಶ್ಲೋಕಗಳಲ್ಲೂ ಕೂಡ ನಾವು ನೋಡ್ತೀವಿ ಶಿವನ ಹೃದಯದಲ್ಲಿ ರಾಮ ಇದ್ದಾನೆ, ಶ್ರೀರಾಮಚಂದ್ರ ಶಿವನನ್ನು ಪೂಜಿಸ್ತಾನೆ ಅಂತ. ಅದಕ್ಕೆ ದ್ಯೋತಕ ಅನ್ನೋ ಹಾಗೆ ಈ ಶ್ರೀರಾಮನ ದೇವಸ್ಥಾನದಲ್ಲಿ ಪುಟ್ಟದಾಗಿರ್ತಕ್ಕಂಥ ಶಿವಲಿಂಗಕ್ಕೂ ಕೂಡ ಸ್ಥಾನವನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಶಿವಲಿಂಗದ ಪಕ್ಕದಲ್ಲಿ ನಾವು ನೋಡೋದಾದರೆ ಶಿವನ ಅಂಶ ಅಂತಲೇ ಹೇಳಲಾಗುವಂಥ ಆಂಜನೇಯನ ಮೂರ್ತಿ ಇದೆ. ಶ್ರೀರಾಮಚಂದ್ರನ ಬಂಟ, ಶ್ರೀರಾಮಚಂದ್ರನ ಭಕ್ತ ಮಹಾಬಲಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಕೂಡ ನಾವಲ್ಲಿ ಗಮನಿಸಬಹುದಾಗಿದೆ. ಕೈಯಲ್ಲಿ ಗದೆ ಇದೆ, ಮತ್ತೊಂದು ಕೈಯಲ್ಲಿ ಹಸ್ತವನ್ನು ತೋರಿಸುವಂಥ ಆಶೀರ್ವಾದದ ಇರತಕ್ಕಂಥದ್ದು. ಈ ಆಂಜನೇಯ ಪಕ್ಕದಲ್ಲಿ ಬಂದಾಗ ವಿಶೇಷವಾಗಿರ್ತಕ್ಕಂಥ ಮೂರ್ತಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ, ಸೀತಾರಾಮ ಮೂರ್ತಿಗಳು. ಇಲ್ಲಿ ಮೊದಲಿಗೆ ಮಾತೆ ಸೀತೆಯ ವಿರಾಜಮಾನವಾಗಿದ್ದರೆ ಸೀತೆಯ ಪಕ್ಕದಲ್ಲಿ ಶ್ರೀರಾಮಚಂದ್ರ ಇರತಕ್ಕಂಥದ್ದು. ಶ್ರೀರಾಮಚಂದ್ರನ ಕೈಯಲ್ಲಿ ನಾವು ಕೋದಂಡವನ್ನು ಕೂಡ ಗಮನಿಸಬಹುದಾಗಿದೆ. ಅದಕ್ಕೆ ಆತನನ್ನು ಕೋದಂಡಪಾಣಿ ಅಂತಾರೆ. ಕೋದಂಡ ಅನ್ನೋದು ಶ್ರೀರಾಮಚಂದ್ರನ ಬಿಲ್ಲಿನ ಹೆಸರು. ಕೋದಂಡಪಾಣಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಪಕ್ಕದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಲಕ್ಷ್ಮಣನ ಮೂರ್ತಿ ಇದೆ. ಅಣ್ಣನಿಗೋಸ್ಕರ ತಾನು 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದಂಥ ಸಹೋದರ ತಮ್ಮ ಲಕ್ಷ್ಮಣ. ಇನ್ನು ಲಕ್ಷ್ಮಣನ ಪಕ್ಕದಲ್ಲಿರ್ತಕ್ಕಂಥ ಒಂದು ವಿಗ್ರಹ ಇದೆಯಲ್ಲ, ಅದೇ ಅತ್ಯಂತ ವಿಶೇಷತೆಯನ್ನು ಮೂಡಿಸುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಶ್ರೀರಾಮನ ದೇವಸ್ಥಾನ ಇರ್ಬೋದು ಅಥವಾ ನಾವು ಯಾವುದೇ ಚಿತ್ರಗಳನ್ನು ನೋಡಿದರೂ ಕೂಡ ಅಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ಜೊತೆಗೆ ಆಂಜನೇಯ ಅವಕಾಶ ಇರುತ್ತೆ, ಆಂಜನೇಯ ವಿರಾಜಮಾನವಾಗಿರ್ತಾನೆ. ಆದರೆ ಇಲ್ಲಿ ಈ ಒಂದು ಕಿಷ್ಕಿಂಧ ರಾಜ್ಯದ ಮಹಾರಾಜರಾಗಿರ್ತಕ್ಕಂಥ ಸುಗ್ರೀವನಿಗೂ ಕೂಡ ಸ್ಥಾನವನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು ಸುಗ್ರೀವ ಮಹಾರಾಜ. ಯಾಕಂದರೆ ನಾವಿರ್ತಕ್ಕಂಥ ಪ್ರದೇಶ ಕಿಷ್ಕಿಂಧ ರಾಜ್ಯವಾದಂಥದ್ದು, ಈ ಕಿಷ್ಕಿಂಧ ರಾಜ್ಯದ ಮಹಾರಾಜರಾಗಿದ್ದಂಥದ್ದು ಆ ಸುಗ್ರೀವ. ಇನ್ನು ಈ ಒಂದು ವಿಶೇಷದ ಜೊತೆಗೇ ಪ್ರಮುಖವಾಗಿ ನಾವು ಇಲ್ಲಿಗ ನಮ್ಮ ಜನ ಮತ ಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಹೀಗಾಗಿ ಸಹಜವಾಗಿ ಲೋಕಸಭೆ ಚುನಾವಣೆಯ ಈ ಹೊತ್ತಿನಲ್ಲಿ ಇಲ್ಲಿ ಜನ ಏನು ಹೇಳ್ತಾರೆ, ಜನರ ಅಭಿಪ್ರಾಯ ಏನಾಗಿರ್ತಕ್ಕಂಥದ್ದು ಅದನ್ನು ಕೂಡ ಕೇಳ್ತಾ ಹೋಗೋಣ. ಯಾಕಂದರೆ ಇದು ಕನಕಗಿರಿ ಕ್ಷೇತ್ರಕ್ಕೆ ಸೇರುವಂಥದ್ದು. ಕನಕಗಿರಿ ಏನಂದರೆ ಅಲ್ಲಿ ಈಗ ಸದ್ಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಯವರು ಅಲ್ಲಿಯ ಶಾಸಕರಾಗಿದ್ದಾರೆ. ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ಕನಕಗಿರಿ. ಆ ಕನಕಗಿರಿ ಕ್ಷೇತ್ರದ ಅಯೋಧ್ಯೆಯಲ್ಲಿ ನಾವಿದ್ದೇವೆ. ಇಲ್ಲಿಗ ಇಲ್ಲಿರ್ತಕ್ಕಂಥ ನಿವಾಸಿಗಳನ್ನು ಕೂಡ ನಾವು ಮಾತಾಡಿಸ್ತಾ ಹೋಗೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.